ಮನ ತುಂಬಿ ಬಂತು, ಕರ್ಣ ಮನ ತುಂಬಿ ಬಂತು. ಈ ಪ್ರಪಂಚದಲ್ಲಿ ಕೈಯೋ ಕಾಲೋ
ಮುರಿದು ಹೋಯಿತು ಅಂತ ಆದ್ರೆ, ಪ್ರಾಣ ಕಳ್ಕೊಳ್ಳೋರು ಅದೆಷ್ಟೋ ಜನ ಇದ್ದಾರೆ. ಸಣ್ಣದಾಗಿರುವಂತಹ ಅವಮಾನವಾಯಿತು ಅಂತ ಆದ್ರೆ ಮತ್ತೆ ಪ್ರಪಂಚದ ಬದುಕು ಬೇಡ ಎನ್ನುವ ಹಾಗೆ ಕೊನೆಗೊಳಿಸುವವರಿದ್ದಾರೆ. ಆದರೆ ಯಾರೆಲ್ಲರೂ ಕೂಡ ನೀನೊಬ್ಬ ತುಚ್ಚ ಅಧಮ ಜಾತಿ ಇಲ್ಲ ಎನ್ನುವ ಹಾಗೆ ನಿಂದಿಸುತ್ತಾ ನಿಂದಿಸುತ್ತಾ ಪ್ರತಿಯೊಬ್ಬರು ಒಂದೊಂದು ಅವಮಾನದ ಕಲ್ಲನ್ನು ಎಸೆಯುತ್ತಾ ಇದ್ದರೆ ನೀನೇನು ಮಾಡಿದೆ? ಅಂತಹ ಅವಮಾನದ ಕಲ್ಲುಗಳನ್ನೆಲ್ಲವನ್ನು ಜೋಡಿಸುತ್ತಾ 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 ಒಂದು ಸೋಪಾನವನ್ನೇ ರಚಿಸಿ ಎಲ್ಲಿಗೆ ಏರಬೇಕೋ ಎಲ್ಲಿಗೆ ಮುಟ್ಟಬೇಕೋ ಅಲ್ಲಿಯವರೆಗೆ ಮುಟ್ಟಿಬಿಟ್ಟೆಯಲ್ಲ. ಹೇಳಿದರಂತೆ ಭೀಷ್ಮಾಚಾರ್ಯರು, ಅರ್ಧರತಿಕರ ಸಾಲಿನಲ್ಲೂ ನಿಲ್ಲುವುದಕ್ಕೆ ಇವನು ಅರ್ಹನಲ್ಲ. ಆದರೆ ಇವನು ಅಲ್ಲಿರುವುದಿದ್ದರೆ ಇರಲಿ, ಹಿಂದೆ ಇರಲಿ, ಆಗ ನಿನ್ನ ಸ್ವಾಭಿಮಾನ ಕೆಣಗಿತು. ಹಾಗಾದ್ರೆ ನಾವು ಇರಬೇಕಾದಲ್ಲಿ ನಮಗೆ ಸ್ಥಾನ ಸಿಗದೇ ಇದ್ದರೆ ಎಲ್ಲೆಲ್ಲಿಯೋ ಇರುವವರು ನಾವಲ್ಲ, ಇರಬೇಕಾದ ಸ್ಥಾನದಲ್ಲಿ ಕಾಣಿಸಿಕೊಡ್ತೇನೆ ಎನ್ನುವ ಹಾಗೆ ಕಾಣಿಸಿಕೊಟ್ಟೆಯಲ್ಲ, ಕಾಣಿಸಿಕೊಟ್ಟೆಯಲ್ಲ. ಆ ಹೊತ್ತು ದುರವೀಳ್ಯವನ್ನು ಪಡೆಯುವಾಗ ಕರ್ಣ ಅಹಹ ಕೇಳಿದೆ ಎನ್ನುವ ಹಾಗೆ ನಿನ್ನ ಬೆನ್ನು ತಟ್ಟಿದನಂತೆ ಕೌರವೇಶ್ವರ. ಯಾಕಾಗಿ? ನಿನ್ನ ಮೇಲಿನ ವಿಶ್ವಾಸ ಕಾರಣವಾಗಿ ಕೌರವ ಸಾಕಿದಕ್ಕೆ ಬೇಕಾದ ಫಲವನ್ನು ಈ ಹೊತ್ತಿಗೆ ನೀನು ಕೊಟ್ಟೇನಯ್ಯ. ಯಾರು ಏನು ಬೇಕಾದರೂ ಹೇಳಲಿ, ಮನ ತುಂಬಿ ನಾನು ಆಡುತ್ತಾ ಇದ್ದೇನೆ. ಕುರುಕ್ಷೇತ್ರದ ರಣದಾರುಣಿಯಲ್ಲಿ 17 ದಿನಗಳ ಪರ್ಯಂತರವಾಗಿ ಅತಿರಥ ಮಹಾರಥರ ಯುದ್ಧವನ್ನು ಕಣ್ಣಾರೆ ಕಂಡವನು ನಾನಿದ್ದೇನೆ. ಭೀಷ್ಮರ ಯುದ್ಧ ಬಿಡು, ದ್ರೋಣರ ಪರಾಕ್ರಮವನ್ನು ಬಿಡು, ನಿಜವಾಗಿಯೂ ನೀನು ತೋರಿಸಿರುವಂತ ಈ ಸಾಹಸ ಉಂಟಲ್ಲ, ಇದರಿಂದ ನಾನು ಆಡುತ್ತಾ ಇದ್ದೇನೆ. ನೀನೊಬ್ಬ ಮಹಾರಥಿ ಕರ್ಣ, ಮಹಾರಥಿ ಕರ್ಣ, ಮಹಾರಥಿ ಕರ್ಣ ಭೂತು ಮಾಝರೆ ಸ್ವಾಮಿ. ರಣಕರ್ಕಶತೆಯೇ ತುಂಬಿರುವಂತಹ ಈ ಕ್ಷೇತ್ರದಲ್ಲಿ ಏನೋ ಒಂದು ಹೆಣ್ಣು ಧ್ವನಿ ಕೇಳಿದ ಹಾಗಾಯಿತು. ಯಾರಪ್ಪ ಈಗ ಹೆಣ್ಣು ಧ್ವನಿಯಲ್ಲಿ ಮಾತಾಡಿದವರು ಅಂತ ನೋಡಿದ್ರೆ ಇದು ಹೆಣ್ಣಿನ ಸ್ವರ ಅಲ್ಲ, ಮತ್ತೆ ಶ್ರೀವೇಶ ಮಾಡುವವರೇ ಅಲ್ಲಪ್ಪ. ಅಲ್ಲ ಅಲ್ಲ ಅಲ್ಲ, ಇದು ಬೆಣ್ಣೆ ತಿಂದ ಬಾಯಿ. ಆದ್ರೆ ಕೋಮಲವಾದ ಧ್ವನಿ, ಕೋಮಲವಾದ ಧ್ವನಿ ಹೌದೌದು. ಆದ್ರೆ ನನ್ನ ಬಗ್ಗೆ ನೀನು ಕೊಟ್ಟಿರುವ ಶ್ಲಾಘನೆಯನ್ನು ಕೇಳಿದಾಗ ಹೌದಪ್ಪ, ಅರ್ಥಕ್ಕೂ ಮನಸ್ಸಿಗೆ ಸಮಾಧಾನ. ಎಲ್ಲೋ ಕೂತುಕೊಂಡೇ ಮಾತಾಡುವುದಕ್ಕೆ ಮಾತ್ರ ಅಂತ ಇದ್ದವನು ಇಷ್ಟು ಬಂದುಕೊಂಡು ಇಷ್ಟು ಪರಾಕ್ರಮ ತೋರಿಸ್ತೀ, ಅದು ಇಂತ ನಾವು ಕುಣಿದು ಸ್ವಾಮಿ, ನಾವು ಕೂತು ಮಾತಾಡುದು ಮತ್ತೆ ಕುಣಿದೇ ಮಾತಾಡುವ ಕ್ಷೇತ್ರದಲ್ಲಿ ಇದ್ದವರು, ಇದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಅಲ್ಲ ಯಾಕಂತ ಹೇಳಿದ್ರೆ ಬೇಡ ಅಂತ 10 ದಿವಸ ಹಿಂದೆ ಅಲ್ಲಿ ಬಿಡಾರದಲ್ಲಿ ಕೂತ್ಕೊಂಡಿದ್ರಲ್ಲ. ಈಗ ಸುಮಾರು ದಿನ ಆಯ್ತಲ್ಲ, 6-7 ದಿವಸ ಆಯ್ತಲ್ಲ. ಹೌದೌದು, ನಾವು ಮೊದಲು ಯುದ್ಧ ಮಾಡಿದವರೇ ಕೌರವನಿಗ, ಅದು ಇಷ್ಟು ದೊಡ್ಡ ಸ್ಥಾನದಲ್ಲಿ ಕಾಣಿಸಿಕೊಂಡದಿಲ್ಲಲ್ಲ. ಆದ್ರೂ ಇವತ್ತು ಮುಂಡಾಸ ಬಂದಿದೆ. ಹೌದೌದು, ಯಾಕೆ ಕೇಳಿದ್ರೆ ನಮ್ಮ ತಲೆಯು ಅದ ಮುಂಡಾಸಿಗೆ ಅರ್ಹತೆಯನ್ನು ಪಡೆದದ್ದು. ಅದಲ್ಲ ನೀವು ಅಲ್ಲ, ಅದಕ್ಕಿಂತಲೂ ಅದ್ರ ನಿರ್ವಹಣೆ ಮಾಡೋದು ಕಷ್ಟ ಅಲ್ವಾ? ಏನು ತೊಂದರೆ ಇಲ್ಲ, ನಿಮ್ಮಂತವರಿದ್ರೆ ನಮಗೆ ಈ ರಂಗದಲ್ಲಿ ನಮ್ಮನ್ನು ತೋರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಅಂತ ನೀನೀಗ ಹೊಗಳಿದ್ದೆ ಸಾಧ್ಯ. ಯಾಕೆ ಗೊತ್ತಾ? ಯಾಕಾಗಿ? ನನಗೊಂದು ಬೇಸರ ಇತ್ತು. ಏನು? ಭೀಷ್ಮಾಚಾರ್ಯರು ಮತ್ಸರಿಸಿ ನನ್ನಲ್ಲಿ ಹೇಳಿದ್ರು ಅರ್ಧರತಿ ನಡೆಯಿಂದೆ ಅಂತ. ಅದೊಂದು ಗಂಟಲೊಳಗಿನ ಕಡುಬಿನ ಹಾಗೆ ಇತ್ತು. ಆದ್ರೆ ಭೀಷ್ಮರ ತಾಯಿ ಅಪ್ಪ ನೀನು, ಭೀಷ್ಮರನ್ನು ನೀನು ಅಜ್ಜ ಅಂತ ಕರೆದ್ರು ಯಥಾರ್ಥದಲ್ಲಿ ಸಂಬಂಧ ಲೆಕ್ಕ ಮಾಡುವುದಿದ್ರೆ ಹೌದಪ್ಪ, ಭೀಷ್ಮರಿಗೆ ನೀನಜ್ಜ. ಹೌದೌದು, ನಿನಗೆ ಪ್ರಾಯ ಕಾಣುವುದಿಲ್ಲ ಬಿಟ್ರೆ ಸಣ್ಣ ಪ್ರಾಯ ಅಲ್ಲ ನಿನ್ನ. ಸ್ವಾಮಿ, ಭೀಷ್ಮರ ಈಗಲೂ ನೋಡುವುದಿಲ್ಲ, ಅಪ್ಪನಾದ ನೀನು ಅಂದ್ರೆ ಗಂಗಾಸುತ ಹೇಳಿದಂತಹ ಮಾತು ಗಂಗಾಪಿತನಿಂದಲೇ ಹೋಗಲಾಡಿಸಲ್ಪಟ್ಟಿತು ಎನ್ನುವುದರಿಂದ ಸಮಾಧಾನ, ಸಂತೋಷ, ಸಂತೃಪ್ತಿ. ಆದ್ರೆ ಕಡೆಗೆ ಒಂದು ಮಾತು ಹೇಳಿದೆ, ಕೌರವ ಸಾಕಿದ್ದಕ್ಕೆ ಸಾರ್ಥಕ ಆಯಿತು, ನಿನ್ನ ಅನ್ನದರ್ಣ ಮುಗಿಯಿತು ಅಂತ. ಹೌದೌದು, ಮಾತಾಡುವಾಗ ನಮಗೂ ಲೆಕ್ಕ ಮಾಡುದು ನಮ್ಮದು ಮುಗೀತ ಅನ್ನ ಅಂತ. ಅಂದ್ರೆ ನಿನ್ನ ಮಾತು ಅಂತ ಹೇಳಿದ್ರೆ ಎರಡು ಬಾಯಿಯ ಕತ್ತಿಯ ಹಾಗೆ, ಎಲ್ಲಿಗೆ ಹೇಳಿದ್ರು ಗಾಯವೇ ಅದು, ಆದದ್ದರಿಂದ ಹೆಚ್ಚು ಉಬ್ಬುವುದಿಲ್ಲ. ಆದ್ರೆ ಒಂದು ಸ್ವಾಮಿ, ನೀನು ಹೀಗೆ ಮನಸ್ಸು ಬಿಟ್ಟು ಮಾತಾಡಿದ್ದರಲ್ಲಿ ಯಾರಿಗೆಲ್ಲ ಹೊಟ್ಟೆ ನೋವಾಗಿದ? ಅಲ್ಲ, ನಿನ್ನಲ್ಲಿ ಮದ್ದು ಉಂಟು, ನಿನ್ನಲ್ಲಿ ಹರಿಯ ಮಾತು ಕರ್ಕಶವಾಗಿ ಹರಿಭಟನ ರಥವನ್ನು ದಶಯೋಜನಾಂತರಕ್ಕೆ ಹಾರಿಸುವೆ. ಏನು ಅರ್ಜುನ? ಏನಿಲ್ಲಪ್ಪ, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂತ ಹೇಳುದಿಲ್ಲ. ನಾ ಮೊದಲೇ ಹೇಳಿದ್ದೆ, ನನ್ನಿಂದ ಆಗುದಿಲ್ಲ ಕೃಷ್ಣ, ಇದೆಲ್ಲ ಬೇಡ ನನಗೆ ಅಂತ. ಅದನ್ನ ನೀ ಕೇಳಲಿಲ್ಲೋ? ಮಾಡಲೇಬೇಕೆನ್ನುವ ಹಾಗೆ ಒತ್ತಾಯಿಸಿದೆ. ಹೌದು, ಆಮೇಲೆ ಸ್ಮೃತಿ ದ್ರಷ್ಟ ಹೇಳಿದವ ನೀನು.
ಸ್ಮೃತಿ ಲಭ್ಯವಾಯಿತು, ಲಭ್ಯವಾಯಿತು, ಮೋಹ ನಷ್ಟವಾಯಿತು, ನಷ್ಟವಾಯಿತು, ಕರಿಷ್ಯೆ ವಚನಂತವ ಎನ್ನುವ ಹಾಗೆ ಹೇಳಿ ಮತ್ತೆ ಯುದ್ಧರಂಗದಲ್ಲಿ ಭಾಗಿಯಾಗುವುದಕ್ಕೆ ಹೊರಟವ ನಾನು. ನನಗೆ ಈಗ ಅನ್ನಿಸುವುದು ಏನಾಯ್ತಪ್ಪ, ಯಾವತ್ತೂ ಆಡುವವ್ರ ಮಕ್ಕಳು ಆಡ್ಬೇಕು, ಬೇಡುವವ್ರ ಮಕ್ಕಳು ಬೇಡಬೇಕು, ಬೇಡುವವ್ರ ಮಕ್ಕಳು ಆಡ್ಲಿಕ್ಕೆ ಹೋಗ್ಬಾರ್ದು, ಆಡುವವ್ರ ಮಕ್ಕಳು ಬೇಡ್ಲಿಕ್ಕೆ ಬರುವುದಿಲ್ಲ ಅಂತ ಗೊತ್ತಾಯ್ತು. ನಮಗೆಲ್ಲ ಉಂಟು, ದೈವಿ ಬಲ ಒಂದಿಲ್ಲ ಅಂತ ಈಗ ಗೊತ್ತಾಯ್ತು. ಯಾಕಿಲ್ಲದಾಯ್ತು? ಇಲ್ಲದಾಯ್ತರ ನೀನಾ ನಿರ್ದೇಶಿಸಿ, ನೀನೇ ನಮ್ಮ ಬೆನ್ನೆಲುಬಾಗಿ, ನಮ್ಮ ಭಾವನಾಗಿ, ನಮ್ಮ ಬಂಡಿಯ ಪೋವನಾಗಿ, ನಮ್ಮ ಬೆನ್ನಿಗೆ ಇದ್ದವ ನೀನು. ಹೌದು, ನಿನ್ನ ಅನುಗ್ರಹದಿಂದಲೇ ಇದುವರೆಗಿನ ಸಾಧನೆ ಎಲ್ಲವನ್ನು ನಾನು ಮಾಡಿದ್ದೇನೆ ಎನ್ನುವಂತಹ ಸಮಾಧಾನ ಸಂತೃಪ್ತಿಯನ್ನು ಹೊಂದಿದವ ನಾನು. ಆದ್ರೆ ಈಗ ಮಾತ್ರ ಅಬ್ಬಬ್ಬಬ್ಬಬ್ಬಬ್ಬ, ಇಷ್ಟು ವರ್ಷಕ್ಕೂ ಈ ರೀತಿ ಸಂಭಾಷಣೆ ಕೇಳಿದ್ದಿಲ್ಲ, ಕೇಳಿದ್ದಿಲ್ಲ ಎನ್ನುವುದಕ್ಕೂ ಇಷ್ಟು ಕಾಲದಲ್ಲಿ ನೀನಾದ್ರೂ ಮತ್ತೊಬ್ಬರ ಜೊತೆ ಇಷ್ಟೆಲ್ಲ ಮಾತಾಡಿಕೊಂಡು ನಿಂತಿದ್ದೆ? ಅಲ್ಲ, ನಿನ್ನಲ್ಲಿ ಮಾತಾಡಿದ್ದೇನೆ ಬಿಟ್ರೆ ಆ ವೈರಿಗಳು ಕರ್ಣನಲ್ಲ ಆದ್ರೂ ಇಷ್ಟು ಮಾತಾಡುವ ಸಿಕ್ಕಿದ್ದಾನೆ. ನೀನು ಬಹುಶಃ ಸಂಧಾನಕವಾದಂತಹ ಸಂದರ್ಭದಲ್ಲಿ ಕರ್ಣನಲ್ಲಿ ಇಷ್ಟು ಮಾತಾಡಿದ್ದು ಸುಳ್ಳು ಅಂತ ಕಾಣುತ್ತದೆ. ಸಂಧಾನದಲ್ಲಿ ಮಾತಾಡ್ಲಿ? ಅಲ್ಲ, ಏನು ಚಂದ ಮಾತಾಡ್ಬಿಟ್ಟೆ ನೀನು. ನಿಜವಾಗಿ ನಿನಗೆ ನಾಲಿಗೆ ಒಂದೇ ಆಯ್ತು ನೋಡು. ಶೇಷನ ಹಾಗೆ ಸಾವಿರ ನಾಲಿಗೆ ಇದ್ದಿದ್ರೆ ಆ ಎಲ್ಲ ನಾಲಿಗೆಯಿಂದಲೂ ಸಹ ಕರ್ಣನನ್ನು ಹೊಗಳುವುದಕ್ಕೆ ಮುಂದಾಗ್ತಾ ಇದ್ದೀಯೇನೋ ಅಂತ ನನಗೆ ಅನ್ನಿಸುವುದು. ನನಗೂ ಹಾಗೆ ಆಗಿತ್ತು, ಅಷ್ಟು ಹೊಗಳುವಷ್ಟು ಉಂಟ? ಹೌದಾ? ಭೂತಮಜರ ಕರ್ಣ ಸುಭಟ ಖ್ಯಾತ ನೀನ ಹೆಲೇಸು ಎನ್ನುವ ಹಾಗೆ ಹೊಗಳುವುದಕ್ಕೆ ಮುಂದಾಗಿದ್ದೀನಿ. ಕೃಷ್ಣ, ವಿರೋಧಿಗಳು ನಮ್ಮ ವೈರಿಗಳು ಕಲ್ಲಿನಿಂದ ಹೊಡೆದ್ರೆ ಬೇಸರ ಆಗುವುದಿಲ್ಲ. ಯಾರು ನಾವು ಹಚ್ಚಿಕೊಂಡಿದ್ದೇವೋ, ಯಾರು ನಾವು ನೆಚ್ಚಿಕೊಂಡಿದ್ದೇವೋ, ಅವರು ಹೂವಿನಿಂದ ಹೊಡೆದ್ರು ಸಹ ನಮಗೆ ನೋವಾಗುತ್ತದೆ. ಕೃಷ್ಣ, ಯೋಚನೆ ಮಾಡು. ಏನು ಈ ರಣಕ್ಷೇತ್ರದಲ್ಲಿ ನನ್ನದಂತಹ ಸಾಹಸದಿಂದ ಯೋಚನಾಂತರಕ್ಕೆ ಅವನ ರಥವನ್ನು ಹಾರಿಸಿದ್ದೇನೆ. ಹೌದಪ್ಪ, ದಿರ್ರನೆ ಬುಗುರಿ ಹಾಗೆ. ಆತ ತನ್ನ ಪೂರ್ಣ ಸಾಹಸವನ್ನು ಒಗ್ಗೂಡಿಸಿ ಕೇವಲ ಒಂದು ಬಿಲ್ಲಳತೆಯ ದೂರಕ್ಕೆ ನಮ್ಮ ರಥವನ್ನು ಚಾರಿಸಿದ್ದಾನೆ. ಬಹಳ ಪ್ರಯಾಸಪಟ್ಟು ಅಂತದರಲ್ಲಿ ಪೂತಮಜರ ಕರ್ಣ ಎನ್ನುವಾಗ ಅವನನ್ನು ಹೊಗಳುತ್ತಿ ಅಂತ ಆದ್ರೆ ಪರ್ಯಾಯವಾಗಿ ಅರ್ಜುನ ನೀನು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿದಾಗಲಿಲ್ವೋ? ಹಾಗಾಯ್ತು, ಮತ್ತೆಂತದ್ದು ಅದಕ್ಕೆ ನೋವು ನಿನಗೆ? ಅಲ್ಲದ ಮತ್ತೇನು? ಅಯ್ಯೋ, ಏನೋ ಶ್ವೇತವಾಗನಗೆ ಶ್ವೇತವಾಗನ ಕೇಳು ಕರ್ಣನವರು ತವು ಗಾತಿಸುವಡಿದು ಸಮರ್ಥತೆ ಅಲ್ಲ ಕರ್ಣನವರು ತವು ಗಾತಿಸುವಡಿದು ಸಮರ್ಥತೆಯಲ್ಲ ಹದಿನಾಲ್ಕು ಭೂತಳವು ಎನ್ನ ಜಠರದೊಳುಂಟು ಹದಿನಾಲ್ಕು ಭೂತಳವು ಜಠರದೊಳುಂಟು ಎನ್ನ ಜಠರ ತೊಳುಂಟು ನವಖಂಡದೊಳ ಒಬ್ಬನೇ ಮಾರುತಿಯೇ ರಥಾಗ್ರವನ್ನ ನೋಡು ನವಖಂಡದೊಳ ಮಾರುತಿ ಶ್ವೇತವಾಗನ ಕೇಳು ಶ್ವೇತವಾಹನ. ಹಾ, ವಾಹನ ಬಿಳಿಯದ್ದು ಹೌದು, ಆದ್ರೆ ಈಗ ಕಪ್ಪಾಗೋ ಹಾಗಾಯ್ತಲ್ಲ. ಇಲ್ವೇ ಇಲ್ಲ ಅಯ್ಯ, ಸ್ವಚ್ಛ ಮನಸ್ಸಿನಿಂದಲೇ ನಾವು ವ್ಯವಹಾರವನ್ನು ಮಾಡಬೇಕೇ ಹೊರತು ಮನದೊಳಗೆ ಕಪ್ಪನ್ನು ಇಟ್ಟುಕೊಳ್ಳಕೂಡದು. ಮನಸ್ಸು ಕಲ್ಮಶ ಮನಸ್ಸಿನಿಂದ ನಾವು ಯೋಚಿಸುವುದಕ್ಕೆ ಹೊರಟರೆ ನಮಗೆಲ್ಲವೂ ಕಪ್ಪು ಕಪ್ಪಾಗಿ ದೋಷಪೂರಿತವಾಗಿ ಕಳಂಕ
ಭೂಯಿಷ್ಠವಾಗಿ ನಮಗೆ ಕಾಣುತ್ತದೆ ಹೊರತು ಯಾವುದು ಸ್ವಚ್ಛವಾಗಿ ಕಾಣುವುದಿಲ್ಲ. ನಡೆದಿರುವಂತಹ ದೃಶ್ಯ ಕಣ್ಣಿಗೆ ಕಟ್ಟುತ್ತಾ ಉಂಟಲ್ಲ, ಕಾಣ್ತಾ ಇದೆಯಲ್ಲ ಅಯ್ಯ. ಈಗ ಮನಸ್ಸು ಮಾಡಿದ್ರೆ 10 ಯೋಜನಾ ನಾನು ಹರಿಸ್ತೇನೆ ಕಣ್ಣ ರಥವನ್ನು ನೋಡ್ತೀಯ ನೀನು. ಹೌದಪ್ಪ, ಹೊಗಳಿದ್ಯ ನೀನು. ಒಂದು ಚಮತ್ಕಾರವದು. ಪಟುಭಟ್ಟರಿಬ್ಬರು ಮುಂದಾದ್ರೆ ಅವನೇನು ಮಾಡುತ್ತಾನೆ ಇವನೇನು ಮಾಡುತ್ತಾನೆ ಎನ್ನುವ ಹಾಗೆ ಪ್ರತಿಯೊಬ್ಬರು ಕಣ್ಣರಳಿಸಿ ನೋಡುತ್ತಾರೆ. ಹೆಚ್ಚೇನು ಒಂದೊಂದು ಕ್ಷಣಗಳು ಕೂಡ ರೋಮಾಂಚನವಾಗಬೇಕಂತ ಒಂದು ಸ್ಥಿತಿ ನಿರ್ಮಾಣವಾಗುತ್ತದೆ. ಅಂತಹ ಒಂದು ಯುದ್ಧಗಳು ಘಟಿಸುತ್ತಾ ಇರುವಾಗ ಚಮತ್ಕಾರಕ್ಕೋಸ್ಕರವಾಗಿ ನೀನು ಒಂದು ಬಾಣವನ್ನ ಬಿಟ್ಟು ಕರ್ಣನ ರಥವನ್ನು ಹಾರಿಸಿದೆ. ಅವನು ಅದೇ ರೀತಿಯಲ್ಲಿ ತೋರಿಸಬೇಕೆನ್ನುವ ಹಾಗೆ ಏನು ಅವನೊಂದಿಷ್ಟು ಸಾಹಸವನ್ನು ಮಾಡಿದ. ಆದ್ರೆ ನಾನು ಹೊಗಳಿದ್ದನ್ನು ಕಂಡು ನಿನಗೆ ಈ ಹೊತ್ತಿಗೆ ಅವ ನಾನು ಹೆಚ್ಚು ಈ ನಿನ್ನನ್ನು ಕಡಿಮೆ ಮಾಡಿದೆ ಅಂತ ಅನ್ನಿಸಿದ. ಕಿರಿದಾದ ಸಾಧನೆ ಹಿರಿದು ಅಂತ ನೀ ಹೊಗಳುತ್ತಿ. ಯಾವುದಯ್ಯ ಕಿರಿದು, ಯಾವುದು ಹಿರಿದು ಎನ್ನುವುದನ್ನು ಸ್ವಲ್ಪ ಯೋಚನೆ ಮಾಡು. ಏನು ಇಲ್ಲವೇ ಇಲ್ಲ ನಿಜವಾಗಿ. ಆದ್ರೂ ಕರ್ಣ ಮಾಡಿರುವಂತದ್ದು ಕಿರಿದಾದ ಕಾರ್ಯವಲ್ಲ, ಕರ್ಣ ಹಿರಿದಾದನ್ನೇ ಮಾಡಿದ್ದಾನೆ. ಹೇಗೋ ಹಾಗಂತ ನೀ ಮಾಡಿದ್ದು ಕಡಿಮೆಯಾದುದಲ್ಲ, ನೀನೊಂದು ದೊಡ್ಡ ಸಾಹಸವನ್ನೇ ನೀನು ಮಾಡಿದ್ದಿ. ಆದ್ರೆ ಯೋಚಿಸಬೇಕಾದದ್ದು ಶ್ವೇತವಾಹನನಾಗಿ ಅಂತ ಯಾಕೆ ಹೇಳಿದೆ? ಸ್ವಲ್ಪ ಮನಸ್ಸನ್ನು ತೆರೆದು ನೋಡು. ನೀನು ಹಾರಿಸಿದ್ದು ಯಾವ ರಥವನ್ನು, ಅವ ಹಾರಿಸಿದ್ದು ಯಾವ ರಥವನ್ನು? ಕರ್ಣನ ರಥ ಎನ್ನುವಂಥದ್ದು ಸಾಮಾನ್ಯ ಒಬ್ಬ ಬಡಗಿ ಮಾಡಿರುವಂತ ರಥ, ಒಂದು ಲೋಹದ ರಥ. ಹೌದಾ? ಈಗ ನಮ್ಮ ರಥ ಹಾಗೋ ಹೇಳು, ಅಗ್ನಿದತ್ತವಾಗಿರುವಂತ ರಥವಿದು. ಹೌದು, ಹಾಗಾದ್ರೆ ಇದರ ದಿವ್ಯತೆ ಎಷ್ಟೆನ್ನುವುದನ್ನು ಯೋಚನೆ ಮಾಡು. ಇದಕ್ಕೆ ಕಟ್ಟಿರುವಂತಹ ಕುದುರೆಗಳ ಯೋಗ್ಯತೆಯನ್ನ ಅರ್ಥ ಮಾಡಿಕೊ. ಕುದುರೆಯ ಮೂತಿಯಲ್ಲಿ ಕುಳಿತಿರುವಂತ ನಾನೇನು ಎನ್ನುವುದನ್ನು ಯೋಚನೆ ಮಾಡು. ಇದೇ ಕುರುಕ್ಷೇತ್ರದ ರಣದಾರುಣಿಯಲ್ಲಿ ಯುದ್ಧ ಪ್ರಾರಂಭವಾಗುವಂತ ಮೊದಲು ವಿರಾಟ್ ವಿಶ್ವರೂಪವನ್ನೇ ನಾನು ನಿನಗೆ ಕಾಣಿಸಿಕೊಟ್ಟಿದ್ದೇನೆ. ಹಾಗಾದ್ರೆ ನನ್ನ ಮಹಿಮೆಯನ್ನು ಸಣ್ಣದಲ್ಲವಲ್ಲ, ಜೊತೆಯಲ್ಲಿ ಬ್ರಹ್ಮಾಂಡ ಭರಿತ ಬಾಂಡೋದರನು ನಾನಿದ್ದೇನೆ. 14 ಭೂತಳವು ನನ್ನುದರದೊಳಗುಂಟು. ನಾ ಮನಸ್ಸು ಮಾಡಿದರೆ ಎಷ್ಟು ಭಾರವೂ ಅದೇನು, ಎಷ್ಟು ಹಗುರವೂ ಆಗುತ್ತೆ, ಎಷ್ಟು ಹಗುರವೂ ಅದೇನು. ಗರುಡನ ಮೇಲೆ ಕುಳಿತುಕೊಳ್ಳುವಷ್ಟು ಹಗುರನಾಗುತ್ತೇನೆ ಅಲ್ಲ, ಕುಳಿತರೆ ಏಳುವುದಕ್ಕಾಗದೇ ಇರುವಷ್ಟು ಮಣಮಣಗಟ್ಟಲೆ ಬಂಗಾರ ತಂದು ಹಾಕಿದ್ರೂ ನನ್ನನ್ನು ಎಬ್ಬಿಸುವುದಕ್ಕಾಗುವುದಿಲ್ಲ, ಅಳತೆ ಮಾಡ್ಲಿಕ್ಕೆ ಆಗುದಿಲ್ಲ, ಅಳತೆ ಮಾಡುವುದಕ್ಕಾಗುವುದಿಲ್ಲ, ಅಷ್ಟು ಭಾರವೂ ನಾನಾಗುತ್ತೇನೆ. ಮಾತ್ರವೇ ಅಲ್ಲ, ನಮ್ಮ ರಥದ ಕೇತನವನ್ನು ನೀನೊಮ್ಮೆ ನೋಡು. ರಥದ ಕೇತನ ಉಳಿದವರದೆಲ್ಲದೂ ಸಾಮಾನ್ಯವಂತ ಹಾರುವಂತ ಒಂದು ಬಟ್ಟೆಯಿಂದ ಚಿತ್ರಿತವಾದದ್ದಾಗಿದ್ದರೆ ನಮ್ಮ ರಥಾಗ್ರದಲ್ಲಿ ಕುಳಿತದ್ದು ಒಂದು ಕಪಿಧ್ವಜನು ನೀನು. ಕಪಿಯ ಚಿತ್ರವನ್ನೆಲ್ಲ ಅಲ್ಲಿ ಮಾಡಿಟ್ಟಿರು. ನಿಜವಾದ ಕಪಿ ನವಖಂಡದೊಳಗೊಬ್ಬನೇ ಮಾರುತಿಯು. ಹಾಗಾದ್ರೆ ಮಾರುತಿಯ ಯೋಗ್ಯತೆ ಎಷ್ಟೆನ್ನುವುದನ್ನು ಅರ್ಥ ಮಾಡಿಕೊಂಡು ನೋಡು. ಅವನು ಅಷ್ಟ ಸಿದ್ಧಿಗಳನ್ನು ಬಲ್ಲವ. ಹೌದು, ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶತ್ವ. ಹೌದಲ್ಲ, ಹಾಗಾದ್ರೆ ಅವನು ಭಾರವಾಗಿ ಕುಳಿತರೆ ಈ ರಥವನ್ನು ಎತ್ತುವುದಕ್ಕಾಗುವುದಿಲ್ಲ ಯಾರಿಂದಲೂ ಕೂಡ. ನಿನ್ನ ಕೈಯಲ್ಲಿರುವಂತ ಗಾಂಡೀವ ಧನಸ್ಸು, ನನ್ನ ಕೈಯಲ್ಲಿರುವಂತಹ ಪಾಂಚಜನ್ಯ ಶಂಖ, ನಿನ್ನಲ್ಲಿರುವಂತ ದೇವದತ್ತವಂತ ಶಂಖ, ಇದರ ಯೋಗ್ಯತೆಗಳನ್ನು ಅರ್ಥ ಮಾಡಿಕೊ. ಇಷ್ಟು ಮಹಿಮಾನ್ವಿತವಾದಂತಹ ಇಷ್ಟು ಘನವಾದಂತಹ ಒಂದು ರಥವನ್ನು, ರಥದಲ್ಲಿರುವಂತಹ ನಮ್ಮನ್ನು ಬಿಲ್ಲಂತರ ಬಿಡು. ಒಂದಂಗುಲ ಅಲ್ಲಾಡಿಸಿದರು. ಅವ ಹೆಚ್ಚುಗಾರಿಕೆ ಉಳ್ಳವನೇ ಹೌದು. ಅವನ ರಥವನ್ನು ನೀನು ಎಷ್ಟು ಯೋಜನೆ ಬೇಕಾದರೂ ಹಾರಿಸು, ವಿಶೇಷವಾದದ್ದು ಅಲ್ಲವೇ ಅಲ್ಲ. ಆ ಕಾರಣಕ್ಕಾಗಿ ನಾನು ಹೊಗಳಿದೆ. ನೀನೀಗ ಯೋಚಿಸಬೇಕಾದದ್ದು ಏನು ಗೊತ್ತಾ? ಒಬ್ಬ ಕರ್ಣನನ್ನು ನಾನು ಹೊಗಳಿದಾಗ ನೀನು ಖೇದಗೊಳ್ಳುವುದಲ್ಲ. ಅರೆ ಅಲ್ಲ, ಈಗ ಅವ ಒಬ್ಬ ಹೋಗುವುದಿಲ್ವಾ? ಅಯ್ಯೋ, ನಿನ್ನ ಬಾಯಿಂದ ಮಹಾರಥಿ ಕರ್ಣ ಎನ್ನುವಂತಹ ನೆಗಳತ್ತು ಕೇಳಿದಾಗ ಯಾರಿಗೆ ಸಂತೋಷ ಆಗುವುದಿಲ್ಲ? ಅದಕ್ಕೆ ನಿನಗೆ ಖೇದವ? ಓ, ಇವನು ಮನ್ಮಥನ ಆಗಿದ್ದಾನಂತ ಹೇಳಿದ್ರೆ ಓ ಅವ ಹನುಮಂತನಾಗಿದ್ದಾನಂತ ಆಗುತ್ತದ? ಅದು ಇಬ್ರು ಒಟ್ಟಿಗೆ ಹೋದಾಗ ನೀ ಬಹಳ ಚಂದ ಇದ್ದೆ ಅಂತ ಹೇಳಿದ್ರೆ ಅವನು ಸ್ವಲ್ಪ ಬೇಸರ ಆಗು ಸುಳ್ಳಲ್ಲ, ಹಾಗೆ ತಿಳಿಯಬಾರದು. ಓ ಇವನು ಉತ್ತಮನಂತ ಹೇಳಿದ್ರೆ ಅವನು ಅದಮನಂತ ಆಗುದಿಲ್ಲ, ಅವನು ಅತ್ಯುತ್ತಮನಾಗುವುದಕ್ಕೆ ಪ್ರಯತ್ನ ಮಾಡಬೇಕು. ಓ ಅವನು ಸುಂದರನಂತ ಹೇಳಿದ್ರೆ ಇವನು ಕುರೂಪಿ ಅಂತಲ್ಲ, ಇವನು ಪರಮ ಸುಂದರನಾಗುವುದಕ್ಕೆ. ಎಲ್ಲರೂ ನಿನ್ನ ಹಾಗೆ ಅರ್ಥ ಮಾಡಿಕೊಳ್ಳುವುದು ಸಾಧ್ಯ ಆಗುವುದಿಲ್ಲ ಕೃಷ್ಣ. ನೀನು ಮಾಡಿಕೊಳ್ಳಬೇಕಾದದ್ದು ಅದು. ನೋಡೋಣ, ಕೃಷ್ಣ ಹೊಗಳುವಷ್ಟು ಕರ್ಣ ಇದ್ದಾನಂತ ಆದ್ರೆ ಏನಪ್ಪ ಕರ್ಣನ ಹೆಚ್ಚುಗಾರಿಕೆ? ತೋರಿಸುತ್ತೇನೆ ಎನ್ನುವ ಹಾಗೆ ಒಬ್ಬ ಪಟುಭಟನಾಗಿ ನೀ ಮುಂದುವರಿಯಬೇಕೆ ಹೊರತು ನೀ ಕುಗ್ಗುವುದಲ್ಲ. ಯಥಾರ್ಥ ಹೇಳಲ್ಲ, ಕರ್ಣ ಉಬ್ಬಬೇಕು ಅಂತ ನಾವು ಹೊಗಳಿದ್ದಲ್ಲ. ನಿನಗೆ ಕರ್ಣ ಕಾಡುವುದಕ್ಕೆ ಪ್ರಾರಂಭವಾಗಿ ಸಮಯ ಎಷ್ಟಾಯ್ತು? ಮೊದಲಿಂದ. ಹೌದಾ? ಈಗಲ್ಲ, ಅವನಿಗೊಂದು ಅತೃಪ್ತಿಯ ಮನಸ್ಸುಂಟು. ಏನು? ಎಲ್ಲರೂ ನನ್ನನ್ನು ತುಚ್ಚೀಕಾರ ಮಾಡ್ತಾ ಇದ್ದಾರೆ, ನಾನೊಮ್ಮೆ ನನ್ನತನ ತೋರಿಸಿಕೊಳ್ಳಬೇಕು, ನನ್ನತನ ತೋರಿಸಿಕೊಳ್ಳಬೇಕೆನ್ನುವ ಹಾಗೆ ಬಹಳ ಹಪಹಪಿಕೆಯಲ್ಲಿ. ಅದಕ್ಕೆ ದೊಡ್ಡವನಾದ ಅರ್ಜುನನ ತುಡುಕಬೇಕು. ಹೌದಾ? ಈಗ ತುಡುಕಿದಾಗ ಅವನಿಗೊಂದು ಸಮಾಧಾನ ಆಯ್ತಾ ಇಲ್ವಾ? ನಾ ಮಾಡಬೇಕಾದಲ್ಲ ಮಾಡಿ ಆಯಿತು. ನಾನು ಅದೇ ಹೇಳಿದ್ದು, ಕೌರವ ಸಾಕಿದಕ್ಕೆ ಫಲಿಸಿತು ಎನ್ನುವ ಹಾಗೆ. ಕೆಲವು ಈ ಅತೃಪ್ತ ಪ್ರೇತಗಳೆಲ್ಲ ಉಂಟು. ಸಾಮಾನ್ಯ ಪ್ರೇತಗಳಿಗೆಲ್ಲ ಸಣ್ಣ 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 ಶಾಂತಿ ಹೋಮ ಎಲ್ಲ ಮಾಡಿದ್ರೆ ಅದು ನಿವಾರಣೆ ಆಗುತ್ತದೆ.
ಈ ಬಹಳ ಕಾಡುವಂತ ಪ್ರೇತ ಬ್ರಹ್ಮರಕ್ಕಸನಿಗೆಲ್ಲ ಅದಕ್ಕೆ ನಾರಾಯಣ ಬಲಿಯೇ ಹಾಕಬೇಕು ಬಿಟ್ಟರೆ ಬೇರೆ ಗತಿ ಇಲ್ಲ. ದೇವರಿಗಾದ್ರೆ ಹಣ್ಣು ಹೌದಾ, ದೇವಕ್ಕಾದ್ರೆ ಅಂತಹ ಅಂತರ್ ಪಿಶಾಚಿ ಇದು ಕೌರವನ ಕಡೆಯಲ್ಲಿ ಇರುವುದು. ಇದಕ್ಕೆ ಈ ನಾರಾಯಣನೇ ಬಲಿ ಹಾಕಿದ್ರೆ ಮಾತ್ರ ಅದು ಸಮಾಧಾನ ಆಗುವುದು. ಈಗ ಕರ್ಣನಿಗೆ ಏನನ್ನಿಸಿದೆ ಗೊತ್ತಾ, ನಾ ಮಾಡಬೇಕಾದದನ್ನು ಮಾಡಿದ್ದೇನೆ, ಇನ್ನು ನನ್ನಿಂದ ಹೆಚ್ಚು ಮಾಡಬೇಕಾದದೇನಿಲ್ಲ ಅಂತ ಅವನಿಗೆ ಅನ್ನಿಸಿದ್ರೆ ಮತ್ತೆ ನಿನಗೆ ಹೊಡಲಿಕ್ಕೆ ಸುಲಭ ಆಗುತ್ತದ ಇಲ್ವ? ಅಂತರಹಿತನೇ ನಿನ್ನ ಮಹಿಮೆಯ ನಿಂತು ಬಣ್ಣಿ ಪರ ಲೋಕದಿ ಸ್ವಾಮಿ, ಆದಿ ಅಂತ್ಯಗಳಿದ ಇದ್ದಂತಹ ಅನಂತ ನೀನು, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಏನೇನುಂಟು ಎನ್ನುವುದನ್ನು ತಿಳಿಯಬಲ್ಲಂತಹ ಮಹಾಜ್ಞಾನಿ ನೀನಿದ್ದಿ. ಮಾತ್ರ ಅಲ್ಲ, ಮತ್ತೊಬ್ಬರ ಅಂತರಕ್ಕೆ ಹಿತವನ್ನುಂಟು ಮಾಡುವಂತಹ ಮಾಧವ ನೀನಿದ್ದಿ. ನೀನು ಅವನನ್ನು ಹೊಗಳಿದ ತಕ್ಷಣ ಕೇವಲ ಅವನನ್ನು ಒಪ್ಪಿಸುವುದಕ್ಕಾಗಿ, ಪಾರ್ಥನನ್ನು ಕುಗ್ಗಿಸುವುದಕ್ಕಾಗಿ ನಮ್ಮೊಡೆಯಾದಂತಹ ಕೃಷ್ಣ ಹೀಗೆ ಹೇಳಿಬಿಟ್ಟ ಎನ್ನುವ ಹಾಗೆ ವಿಪರೀತಾರ್ಥವನ್ನು ಮಾಡುವುದಕ್ಕೆ ಮುಂದಾಗಿ ಬಿಟ್ಟೆ ನಾನು. ನಿನ್ನ ನರ ಸ್ವಭಾವವೇ ಹಾಗೆ. ಹೌದು ಹೌದು, ಅದು ಹಾಗೆ ಆಗಾಗ ತಾಮ್ರದ ತಂಬಿಗೆಯನ್ನು ತೊಳೆಯದೆ ಇದ್ರೆ ಕಿಲುಬು ಹತ್ತಿ ಬಿಡುತ್ತದೆ. ಬಹುಶಃ ಈ ಪಾರ್ಥನ ಬುದ್ಧಿಗೂ ಸಹ ಆಗಾಗ ಮಂಕು ಕೈತದೆ ಎಂಬ ಕಾರಣಕ್ಕಾಗಿಯೇ ನೀನು ನನ್ನನ್ನು ಸ್ವಚ್ಛಗೊಳಿಸ್ತಾ ಇದ್ದೀ ಎನ್ನುವುದು ಈಗ ಸ್ಪಷ್ಟವಾಗಿ ಅರ್ಥ ಆಯಿತು. ಈಗ ಕೇಳು ಕೃಷ್ಣ, ಕಂತುಹರನಿವನಾದಡಾಗಲಿ, ಕುಂತಿ ಮುಖನವನಾದಡಾಗಲಿ, ಕುಂತಿ ಸುತ ನಾನಾದಡೀತನ ಎಲ್ಲ ನೋಡಿದ್ದ. ಈಗ ನಾನು ಆಡುವಂತಹ ಪ್ರತಿಜ್ಞೆಯನ್ನು ಕೇಳು. ಏನಪ್ಪ? ಕಂತುಹರನಿವನಾದಡಾಗಲಿ ಆಗಲಿ, ಪ್ರತ್ಯಕ್ಷ ಮೃತ್ಯುಂಜಯರಾದ ಪರಮೇಶ್ವರನೇ ಬರಲಿ, ಪಂಚಮುಖನಾಗಲಿ, ಪಂಚಮುಖರಾದಂತಹ ಸುಬ್ರಹ್ಮಣ್ಯನೋ ಅಥವಾ ಬ್ರಹ್ಮನೋ ಬರಲಿ, ಅವರು ಬಂದರೂ ಸಹ ಯಾವ ಕಾರಣಕ್ಕೂ ಬೆಚ್ಚುವುದಿಲ್ಲ, ಬೆದರುವುದಿಲ್ಲ. ಕುಂತಿಸುತ್ತ ನಾನು ಆದದ್ದು ಹೌದು ಅಂತ ಆದ್ರೆ ಈ ಕರ್ಣನನ್ನು ಕೊಲ್ಲದೇ ಇದ್ದರೆ ನನ್ನ ಹೆಸರು ಪಾರ್ಥ ಅಲ್ಲ ತೆಗಿಬೇಕಷ್ಟೇ. ಈಗ ನಾ ಹೊಗಳಿದ್ದೆ ಯಾಕಂದ್ರೆ ನಿನಗೆ ಗೊತ್ತಾಯ್ತಾ? ಈಗ ಅರ್ಥ ಆಯ್ತು. ನನ್ನ ಹೊಗಳಿಕೆಯಿಂದ ಇನ್ನೊಮ್ಮ ಕೆಲಸ ಮಾಡಬೇಕಾಗುದಿಲ್ಲ ಅಂತ ಇದ್ದಾನೆ. ನನ್ನ ಹೊಗಳಿಕೆಯಿಂದಲ ನೀನು ಕೆಲಸ ಮಾಡೋದಕ್ಕೆ ಹೊಸ ಪ್ರೇರಣೆ ಬಂದಿದೆ ಹೌದಲ್ಲ? ಈ ಹಿಂದೆ ತ್ರೇತಾಯುಗದಲ್ಲಿ ರಾಮಚಂದ್ರ ಬಿಟ್ಟಂತ ಬಾಣಗಳಿಗೆ ಹುಸಿ ಇಲ್ಲ, ಈ ದ್ವಾಪರದಲ್ಲಿ ಅರ್ಜುನ ಆಡಿರುವಂತ ಮಾತಿಗೆ ಹುಸಿ ಇಲ್ಲ ಅಂತ ನಾ ಮಾಡಿ ತೋರಿಸ್ತೇನೆ.